ನೋಡಿ ಭವಾನಿ ಸುಂದರ್, ಹೀಗಾಗ್ತಾ ಇದೆ ಪ್ರತಿದಿನ ಹೀಗಾಗುತ್ತೆ ಅಂತ ನಾವು ನಿಮಗೆ ಫೋನ್ ಮಾಡಿ ಹೇಳೋಕ್ಕಾಗುತ್ತಾ? ನಿಮ್ಮ ಮನಸ್ಸಿಗೂ ಬೇಜಾರಾಗುತ್ತೆ, ನೋವಾಗುತ್ತೆ. ಎಷ್ಟೋ ದಿನ ನಾವು ಫೋನ್ ಕೂಡ ಮಾಡೋಕ್ಕೆ ಹೋಗಲ್ಲ. ನಾವೇ ಅನುಭವಿಸ್ತಾ ಇದ್ದೀವಿ ಅವಳು ಯಾವಾಗ ಚೆನ್ನಾಗಿರ್ತಾಳೆ, ಯಾವಾಗ ಕೆರಳ್ತಾಳೆ, ಒಂದು ಗೊತ್ತಾಗಲ್ಲ. ನೀವು ಫೋನ್ ಮಾಡಿ ಹೇಗಿದೆಯಾ ಅಂತ ವಿಚಾರಿಸಿದ್ದಕ್ಕೆ ದೊಡ್ಡ ಗಲಾಟೆ ಮಾಡಿದ್ಲು. ನಾವೆಲ್ಲ ಹೇಳಿದ್ದೀವಿ ಅಂತ ನಮ್ಮೆಲ್ಲರ ಮೇಲೂ ಆರೋಪ ಮಾಡಿದ್ಲು. ಯಾವ ಸಮಯದಲ್ಲಿ ಯಾರ ಜೊತೆ ಜಗಳ ಮಾಡ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟು ಚೆನ್ನಾಗಿದ್ದವಳು ಯಾಕೀಗಾದ್ಲು ಅಂತ ತುಂಬಾ ನೋವಾಗುತ್ತೆ ನಮಗೆ. ನನಗೂ ಆತಂಕ ಆಗ್ತಾ ಇದೆ. ನನ್ನ ಮಗಳು ಯಾವಾಗಲೂ ಸಮಚಿತವಾಗಿದ್ದವಳು, ಅಂಥವಳು ಇಂಥ ಪರಿಸ್ಥಿತಿ ತಲುಪಿದಾಳಲ್ಲ ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮೊನ್ನೆ ನಮ್ಮ ಹೊಸ ಸಿಇಒ ಅವ್ರ ಜೊತೆ ಜಾಹ್ನವಿ ಜಗಳ ಆಡಿದ್ದನ್ನು ನೀವು ನೋಡಬೇಕಾಗಿತ್ತು. ನಮಗೆ ಒಂದು ಕ್ಷಣ ಇವಳು ನಮ್ಮ ಜಾಹ್ನವಿನ ಅಂತ ಅನುಮಾನ ಆಗೋಕ್ಕೆ ಶುರುವಾಯಿತು. ಅವರು ದೊಡ್ಡ ವ್ಯಕ್ತಿ, ಎಷ್ಟೋ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಅವ್ರಿಗೆ ಹೇಗೋ ಸಮಾಧಾನ ಹೇಳಿದ್ವಿ, ಅರ್ಥ ಮಾಡಿಕೊಂಡ್ರು. ಅದೇನೋ ಸರಿ ಅನ್ನಿ. ಅಲ್ಲ, ಪ್ರತಿದಿನ ಹೀಗೆ ಒಬ್ರಲ್ಲ ಒಬ್ಬರ ಮೇಲೆ ಹರಿಹಾಯ್ತಾ ಹೋದರೆ ಹೇಗೆ ಹೇಳಿ? ಎಲ್ಲರೂ ನೀವು ಪರಿಚಿತರು ಪರವಾಗಿಲ್ಲ, ಯಾರಾದರೂ ಅಪರಿಚಿತರ ಮೇಲೆ ಹರಿಹಾಯ್ದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ ಹೇಳಿ? ಅದೇ ಅದನ್ನೇ ನಾನು ಹೇಳ್ತಾ ಇರೋದು. ನಾವು ಎಷ್ಟೆಷ್ಟು ಸಮಾಧಾನ ಹೇಳಿದ್ವಿ, ಏನೆಲ್ಲ ಸಾಂತ್ವನ ಹೇಳಿದ್ವಿ, ಅವಳಿಗೆ ಅಲ್ಲಿಗೂ ಕೇಳಿದ್ವಿ ನಿಂಗೆ ಏನಾಗುತ್ತೆ ಅದನ್ನಾದರೂ ಹೇಳ್ಕೊ ಮಗು ಅಂತ. ನಂಗೆ ಏನೂ ಗೊತ್ತಾಗ್ತಿಲ್ಲ ಅಂತಾಳೆ. ಅವಳು ಏನು ಮಾಡ್ತಾಳೆ ಅವಳಿಗೆ ಗೊತ್ತಾಗ್ತಿಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯ? ನಮ್ಮನೇಲಿ ಎಲ್ಲರೂ ಅವಳನ್ನ ಒಂದು ಮಗು ಥರ ನೋಡ್ಕೊಳ್ತಾ ಇದ್ದೀವಿ. ಅವಳು ಕೆರಳದಿರೋ ಹಾಗೆ ಗಮನನೂ ವಹಿಸ್ತಾ ಇದ್ದೀವಿ. ಆದರೂ ಒಂದೊಂದು ಸಲ ಕೈ ಮೀರಿ ಹೋಗುತ್ತೆ, ಹೀಗೆ ನಡ್ಕೊಂಬಿಡ್ತಾಳೆ. ಅದು ಸರಿ ಬಿಡಿ. ಅವಳ ಮನಸ್ಸು ಯಾವಾಗ ಕೆರಳುತ್ತೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಪಾಪ? ಆದರೂ ಈ ಅನಿರುದ್ಧನ ಸಾವು ಅವಳನ್ನ ಇಷ್ಟು ಮಟ್ಟಕ್ಕೆ ಕಾಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಭವಾನಿ ಸುಂದರ್, ಮತ್ತಿವಾಗ ಏನು ಮಾಡ್ಬೋದು ನಾವು? ಜಾಹ್ನವಿ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸತ್ಯದೇವ್. ಅವಳು ನಿಮ್ಮ ಜೊತೆ ಮಾತಾಡದೆ ಉಳಿದಿರೋಂಥ ಮಾತು ಏನಾದರೂ ನನ್ನ ಜೊತೆ ಹಂಚಿಕೊಂಡ್ರೆ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಹುಡುಕ್ಬೋದು. ಆದರೆ ಅವಳಿಗೆ ನಿಮ್ಮನ್ನು ಕಂಡ್ರೆ ಆಗ್ತಾ ಇಲ್ವಲ್ಲ? ಆಗ್ತಿಲ್ಲ ನಿಜ. ನಾನು ಫೋನ್ ಮಾಡಿದ್ರು ಕೋಪಿಸ್ಕೋತಾಳೆ. ಹಾಗಂತ ಅವಳನ್ನ ಹಾಗೆ ಬಿಟ್ಬಿಡೋಕೆ ಸಾಧ್ಯ ಇಲ್ಲ ಅಲ್ವಾ? ನೋಡೋಣ, ನಾನು ನಾಳೆ ಅವಳಿಗೆ ಕಾಣಿಸ್ಕೋತೀನಿ. ಅವಳೇನಾದರೂ ನನ್ನ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಿದ್ರೆ ಎಲ್ಲ ದೇವ್ರ ದಯೆ. ಸರಿ ಭವಾನಿ ಸುಂದರ್, ಹಾಗೆ ಮಾಡಿ. ಇವತ್ತು ಜಾಹ್ನವಿ ಆಫೀಸ್ ಹೋಗಿದ್ದಾಳೆ, ಬರೋದು ಲೇಟ್ ಆಗುತ್ತೆ. ನೀವು ಇಲ್ಲೇ ಉಳ್ಕೊಂಡಿದ್ದು ನಾಳೆ ಅವ್ರ ಜೊತೆ ಮಾತಾಡಿ, ನೋಡೋಣ ಏನಾಗುತ್ತೆ ಅಂತ. ಆಯಿತು. ಸಾರಿ ಸರ್, ಇಲ್ಲೇ ಕಾಫಿಗೆ ಹೋಗಿದ್ದೆ. ಪರವಾಗಿಲ್ಲ, ನೀವು ಕಾಫಿ ತಿಂಡಿ ಮಾಡಬೇಡಿ ಅಂತ ನಾನು ಹೇಳಲ್ಲ, ಆದರೆ ಕೆಲಸಕ್ಕೆ ಯಾವುದೇ ಮೋಸ ಆಗಬೇಕು, ಕೆಲಸ ಚೆನ್ನಾಗಾಗಬೇಕು ಅಷ್ಟೆ. ಖಂಡಿತ ಸರ್, ಯಾವುದೇ ಮೋಸ ಆಗಲ್ಲ. ವೆರಿ ಗುಡ್, ವೆರಿ ಗುಡ್. ಯಾವುದಾದ್ರೂ ಕೆಲಸ ಪೆಂಡಿಂಗ್ ಇದ್ರೆ ಅದನ್ನು ಈಗಲೇ ಮುಗಿಸ್ಬಿಡಿ, ಯಾಕೆಂದರೆ ಪೆಂಡಿಂಗ್ ಇಟ್ಟಷ್ಟು ನಿಮಗೆ ಹೊರೆ ಜಾಸ್ತಿ, ನಾಳೆ ನೀವೇ ಮಾಡಬೇಕಾಗುತ್ತೆ. ಮುಗಿಸ್ಬಿಡ್ತೀನಿ ಸರ್.
ನಮ್ಮ ಪತ್ರಕ್ಕೆ ನೋಡ್ತಾ ಇದ್ದೀರಾ ನೀವು? ನೋಡ್ತಾ ಇದ್ದೀನಿ ಸರ್. ಹೇಗನ್ಸುತ್ತೆ, ಚೆನ್ನಾಗಿ ಬರ್ತಿದೆಯಾ ಅಥವಾ ಏನಾದರೂ ಕೊರತೆ ಇದೆಯಾ? ಕೊರತೆ ಇದ್ದರೆ ಅದನ್ನು ಹೇಗೆ ಸರಿಪಡಿಸ್ಬೋದು? ಚೆನ್ನಾಗಿ ಬರ್ತಿದೆ ಸರ್, ಏನೂ ತೊಂದರೆ ಇಲ್ಲ. ಹೆತ್ತವ್ರಿಗೆ ಹೆಗ್ಗಣನು ಮುದ್ದೆ. ನೋಡಿ, ಕೆಲವು ಸಲ ನಾವು ನಿಷ್ಠುರವಾಗಿ ನಡ್ಕೋಬೇಕಾಗತ್ತೆ. ನಮ್ಮ ಕೆಲಸನ ನಾವೇ ವಿಮರ್ಶೆ ಮಾಡ್ಕೋಬೇಕಾಗತ್ತೆ. ನಮ್ಮ ಪತ್ರಿಕೆಯಲ್ಲಿ ಇರೋಂಥ ಹುಡುಕುಗಳನ್ನ ನಾವೇ ಕಂಡುಹಿಡಿಬೇಕಾಗತ್ತೆ. ಹೇಳಿ, ಏನನ್ಸುತ್ತೆ ನಿಮಗೆ ಪತ್ರಿಕೆ ಬಗ್ಗೆ? ಏನಾದರೂ ಕೊರತೆ ಇದೆ ಅಂತ ಅನ್ಸುತ್ತಾ? ಇಲ್ಲ ಸರ್, ಆ ಥರ ಅನ್ನಿಸ್ತಾ ಇಲ್ಲ. ಆದರೆ ಇನ್ನಷ್ಟು ಒಳ್ಳೆ ಲೇಖನಗಳು ಬರಬೇಕು ಅನ್ನಿಸ್ತಾ ಇದೆ. ಮಹಿಳಾ ಪರ ಲೇಖನಗಳು ಹೆಚ್ಚಾಗಿ ಬರಬೇಕು ಅನ್ನಿಸ್ತಾ ಇದೆ. ಇಂಥ ವಿಮರ್ಶೆ ಬೇಕು ನನಗೆ. ಆಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಾಗೆ ಕಾಲಮ್ಸ್ ಕಮ್ಮಿ ಇದೆ ಸರ್, ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು ಅನಿಸುತ್ತೆ. ಓಕೆ, ಇನ್ನೇನಾದರೂ ಕೊರತೆಗಳಿದ್ರೆ, ಅಭಿಪ್ರಾಯಗಳಿದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ಯಾಕೆಂದರೆ ನಮ್ಮ ಬೆನ್ನು ನಮಗೆ ಕಾಣಲ್ಲ, ನಾವು ಮಾಡೋ ತಪ್ಪು ನಮಗೆ ಅರ್ಥ ಆಗಲ್ಲ. ನೀವು ಎಡಿಟೋರಿಯಲ್ ಬಿಟ್ಟು ಬೇರೆ ಕಡೆ ಬೇರೆ ಎಲ್ಲ ಕಡೆ ಕೆಲಸ ಮಾಡ್ತೀರಿ, ನಿಮ್ಮ ಅಭಿಪ್ರಾಯ ಬೇರೆಯೇ ಇರ್ಬೋದು. ಅದಕ್ಕೆ ಕೇಳ್ತಿದ್ದೀನಿ, ಏನಾದರೂ ಇದ್ದರೆ ಹೇಳಿ. ಖಂಡಿತ ಹೇಳ್ತೀನಿ ಸರ್. ಕಾಫಿ? ಕಾಫಿ ಬೇಡ ಮರೆ. ಅಭಿ, ಹೇಗೆ ಬರ್ತಿದೆ ನಮ್ಮ ಪತ್ರಿಕೆ? ಚೆನ್ನಾಗೇ ಬರ್ತಿದೆ ಸರ್. ನೋಡು, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ, ಇಲ್ಲ ಅಂದರೆ ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಾಗಿ ಚೆನ್ನಾಗಿಲ್ಲ ಅಂತ ಹೇಳು. ಸುಮ್ಮನೆ ಚೆನ್ನಾಗಿದೆ ಅಂದರೆ ನನಗೆ ಬೇಜಾರಾಗುತ್ತೆ. ಹೇಳು, ಏನಾದರೂ ಕೊರತೆ ಕಾಣಿಸ್ತಿದೆಯಾ? ಸರ್, ನೀವು ಎಷ್ಟೊಂದು ಪತ್ರಿಕೆ ಕೆಲಸ ಮಾಡಿರೋರು, ನಿಮಗೆ ಬುದ್ಧಿ ಹೇಳೋ ಅಂತ ತಿಳುವಳಿಕೆ ನನ್ನಲ್ಲಿಲ್ಲ ಸರ್. ಇಲ್ಲಪ್ಪ, ನೋಡು, ನಿನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಿನ್ನ ಅಭಿಪ್ರಾಯನೇ ಬೇರೆ ಇರುತ್ತೆ. ನಾನು ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿರ್ಬೋದು, ಆದರೆ ನಾನು ಮಾಡಿರುವುದು ಬೇರೆ ಭಾಷೆಗಳಲ್ಲಿ. ಇಲ್ಲಿ ಜನರ ಅಭಿರುಚಿ ಏನು ಅನ್ನೋದು ನನಗೆ ಇನ್ನೂ ಗೊತ್ತಾಗಿಲ್ಲ. ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ. ನಿನ್ನ ಅನಿಸಿಕೆನ ನನ್ನ ಹತ್ರ ಧೈರ್ಯವಾಗಿ ಹೇಳ್ಕೊ. ಏನನ್ಸುತ್ತೆ, ಏನಾದರೂ ಕೊರತೆ ಇದೆಯಾ, ಹೀಗಲ್ಲ ಹೀಗೆ ಅಂತ ಹೇಳ್ಕೊ. ಇಲ್ಲ ಸರ್, ಪತ್ರಿಕೆ ತುಂಬ ಚೆನ್ನಾಗಿ ಬರ್ತಿದೆ, ಆದರೆ ಬೇರೆ ಪತ್ರಿಕೆಯವರು ನ್ಯೂಸ್ ಕವರ್ ಮಾಡಿರ್ತಾರೆ, ಆದರೆ ನಮ್ಮ ಪತ್ರಿಕೆಯವ್ರು ಕವರ್ ಮಾಡಿರಲ್ವಲ್ಲ, ಹಾಗೆ ಸ್ವಲ್ಪ ಬೇಜಾರಾಗುತ್ತೆ ಸರ್. ವೆರಿ ಗುಡ್, ಇದು ಅಬ್ಸರ್ವೇಷನ್ ಅಂದರೆ. ನೋಡು, ಈ ರೀತಿ ನಿನಗೇನು ಅನಿಸುತ್ತೋ ಏನು ಕಾಣಿಸುತ್ತೋ ಅದನ್ನು ನನಗೆ ಹೇಳು, ನಾನು ನೋಡ್ತೀನಿ. ಪತ್ರಿಕೆನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಬೇಕು. ಮ್ಯಾನೇಜ್ಮೆಂಟ್ನವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಪತ್ರಿಕೆನ ನಮ್ಮ ಕೈಗೆ ವಹಿಸಿದ್ದಾರೆ. ತಿಂಗಳು ತಿಂಗಳು ಸಂಬಳ ಕೊಡ್ತಿದ್ದಾರೆ, ಅದರಿಂದ ನಮಗೆಲ್ಲ ಅನ್ನ ಸಿಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ನಾವು ಕೆಲಸ ಮಾಡಿದ್ರೆ ಅಷ್ಟು ಸಾಕು. ನಮ್ಮ ಪತ್ರಿಕೆನ ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಜನಗಳು ಒಂದು ದಿನ ನಮ್ಮ ಪತ್ರಿಕೆ ನೋಡಲಿಲ್ಲ ಅಂದರೆ ಅವರು ಹುಚ್ಚು ಹಿಡಿಸ್ಕೋಬೇಕು. ನಮ್ಮ ಪತ್ರಿಕೆ ಜೊತೆ ಒಂದು ಅವಿನಾಭಾವ ಸಂಬಂಧ ಬೆಳೀಬೇಕು, ಇದು ನನ್ನ ಆಸೆ. ನಮ್ಮ ಸ್ಟಾಫ್ನಲ್ಲಿ ಯಾರೇ ಆಗಲಿ ಏನಾದರೂ ಅಭಿಪ್ರಾಯಗಳಿದ್ದರೆ ನನ್ನ ಹತ್ರ ಹೇಳ್ಕೊಳ್ಳಿ ಪ್ಲೀಸ್. ಹಾಗೆ ಒಂದ್ಸಲ ಪ್ರಿಂಟಿಂಗ್ ಸೆಕ್ಷನ್ ಹೋಗಿ ನೋಡಿ. ಸರಿ ಸರ್. ಏನ್ರಿ ನಮ್ಮ ಸಿಇಒ ಎಂಥ ಸರಳ ಮನುಷ್ಯ ಅವರು, ಎಷ್ಟು ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ, ಆದರೂ ಒಂಚೂರು ಅಹಂಕಾರ ಇಲ್ಲ ಅವ್ರಿಗೆ.
ಅವ್ರಿಗಾಗಿರೋ ಅನುಭವದಷ್ಟು ನಮ್ಮ ವಯಸ್ಸಾಗಿಲ್ಲ. ಎಂಥ ಸರಳ ಮನುಷ್ಯ, ನಮ್ಮ ಹತ್ರ ಬಂದ್ಬಿಟ್ಟು ಪತ್ರಿಕೆ ಬಗ್ಗೆ ಸಲಹೆ ಸೂಚನೆ ಕೇಳ್ತಾರಲ್ಲ. ಹೌದು ಸರ್, ನಾನು ಕಾಫಿ ಟೀ ಕೊಡೋಣ, ಅವ್ರು ನನ್ನ ಹತ್ರ ಸಲಹೆ ಕೇಳ್ತಾರೆ ಅಂದೆ. ಅವ್ರು ಇಂಥ ದೊಡ್ಡ ಮನುಷ್ಯ ಸರ್. ತುಂಬ ಸಿಂಪಲ್ ಮನುಷ್ಯ. ನಮ್ಮ ಫೌಂಡರ್ ಸತ್ಯದೇವ್ ಅವರು ಹೀಗೆ ಇದ್ರಂತೆ, ಎಲ್ಲರ ಜೊತೆ ಎಲ್ರ ಆಗಿದ್ದು ಎಲ್ರ ಹತ್ರ ಬಂದು ಸಲಹೆ ಸೂಚನೆ ಕೇಳೋರಂತೆ. ನಮ್ಮ ಸತ್ಯದೇವ್ ಅವ್ರ ಕಾಲ ಮತ್ತೆ ಮರುಕಳಿಸ್ತಿದೆ ಅನ್ಸುತ್ತೆ. ತುಂಬ ಸಂತೋಷದ ವಿಷಯ. ವಿಷಯ ಕೇಳಿ ತುಂಬ ಶಾಕ್ ಆಯಿತು. ಪುರುಷೋತ್ತಮ ಹತ್ರ ಮಾತಾಡಿದ ಮೇಲೆ ಮನಸ್ಸು ತಡಿಲಿಲ್ಲ. ಅದಕ್ಕೆ ಪ್ರಶಾಂತ್ ಹೇಗಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲಿ ಪ್ರಶಾಂತ್? ದೇವ್ರ ದಯದಿಂದ ನನ್ನ ಮಗ ಉಳ್ಕೊಂಡ. ಸ್ವಾತಿ ಬರಲಿಲ್ವಾ? ಅದು ಜಯಶ್ರೀ ಅವರೇ, ಇಂಥ ಸಮಯದಲ್ಲೂ ನಿಮ್ಮ ಮಗಳು ಹಠ ಮಾಡ್ಬೇಕಾ? ಪ್ರಶಾಂತ್ ಸಾವಿನ ದೊಡ್ಡಲಿದ್ದಾನೆ ಅಂತ ಗೊತ್ತಾದ್ಮೇಲೆ ಬರಲಿಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ರ ನೀವು? ನೋಡಿ ಸರ್, ನಿಮ್ಮ ಹತ್ರ ಜಗಳ ಆಡೋದಕ್ಕೆ ಬಂದಿಲ್ಲ ನಾವು, ಪ್ರಶಾಂತನ ನೋಡೋಕೆ ಬಂದಿದ್ದೀವಿ ಅಷ್ಟೇ. ಋಷಿ ನೀ ಸುಮ್ಮನೆ ಇರು, ನೀವು ಬನ್ನಿ ಬನ್ನಿ. ಪ್ರಶಾಂತ್, ನಿನ್ನ ನೋಡೋಕ್ಕೆ ಯಾರು ಬಂದಿದ್ದಾರೆ ನೋಡು. ಸ್ವಾತಿ, ಸ್ವಾತಿ ಬರಲಿಲ್ವಾ? ನೋಡಿದ್ರೆ ಜಯಶ್ರೀ ಅವರೇ, ನನ್ನ ತಮ್ಮ ಹೇಗೆ ಹಂಬಲಿಸಿದ್ದಾನೆ ಅಂತ, ಅವನು ಕಣ್ಣು ಬಿಟ್ಟಾಗಿಂದ ಸ್ವಾತಿಯಲ್ಲಿ ಸ್ವಾತಿ ಬರಲಿಲ್ವ ಅಂತಲೇ ಕೇಳ್ತಾ ಇದ್ದಾನೆ. ನಾನು ನಿಷ್ಠುರವಾಗಿ ಮಾತಾಡಿದ್ದು ನಿಮ್ಗೆ ಕೋಪ ಬಂದಿರ್ಬೋದು, ಆದರೆ ಅವನ ಪರಿಸ್ಥಿತಿ ನೋಡಿ, ಅವನು ಉಳಿದಿದ್ದೇ ಹೆಚ್ಚು. ಇಂಥ ಸಮಯದಲ್ಲೂ ನಿಮ್ಮ ಮಗಳು ಈ ರೀತಿ ಹಠ ಮಾಡೋದು ನಿಮಗೆ ಸರಿ ಅನ್ಸುತ್ತಾ? ಪುರುಷೋತ್ತಮ್, ನೀವು ಆಂಟಿಗೇನು ಹೇಳಬೇಡಿ. ನೀವು ತಿಳ್ಕೊಂಡಿರೋ ಹಾಗೆ ಸ್ವಾತಿ ಹಠ ಹಿಡಿದಿಲ್ಲ, ಅವಳಿಗೂ ಶಾಕ್ ಆಗಿದೆ. ಇದರಿಂದ ಹೊರಗೆ ಬರೋಕ್ಕೆ ಅವಳಿಗೂ ಟೈಮ್ ಬೇಕು. ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು ಏನಾಗಿತ್ತು ಪ್ರಶಾಂತ್ ನಿಮಗೆ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾವೆಲ್ಲ ನೆಮ್ಮದಿಯಾಗಿರೋಕ್ಕಾಗ್ತಿತ್ತ? ಅನ್ಯಾಯವಾಗಿ ನನ್ನ ಮಗಳ ಮೇಲೆ ಆರೋಪ ಬಂದ್ಬಿಡ್ತಿತ್ತಲ್ಲ, ನಿನ್ನ ಸಾವಿಗೆ ಅವಳು ಕಾರಣ ಆದ್ಲು ಅಂತ. ಯಾಕಿಷ್ಟೊಂದು ವೀಕ್ ಮೈಂಡೆಡ್ ಆಗಿಬಿಟ್ಟೆ ನೀನು? ನೀವು ಮಾಡಿದ್ದು ಸರಿನಾ? ಸಾರಿ ಆಂಟಿ, ನನ್ನಿಂದ ಎಲ್ರಿಗೂ ತೊಂದರೆ ಆಗಿದೆ. ನನಗೆ ಗೊತ್ತು, ಎಸ್ಪೆಷಲಿ ಸ್ವಾತಿಗೆ ತುಂಬ ತೊಂದರೆ ಆಗಿದೆ. ಪದೇ ಪದೇ ನಾನು ಅವಳಿಗೆ ತುಂಬಾ ನೋವು ಕೊಡ್ತಾ ಇದ್ದೀನಿ. ಅದಕ್ಕೆ ಸೂಸೈಡ್ ಪ್ರಯತ್ನ ಮಾಡಬೇಕಾ ಪ್ರಶಾಂತ್? ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೌದು ಸುಮತಿ ಅವರೇ, ನಾನು ಮಾಡಿದ ತಪ್ಪೇ, ಬರೀ ತಪ್ಪುಗಳನ್ನೇ ಮಾಡ್ತಾ ಇದ್ದೀನಿ. ಆದರೆ ನಾನು ಮಾಡಿದ ತಪ್ಪುಗಳಿಗೆ ತಿದ್ಕೊಳ್ಳೋಕ್ಕೊಂದು ಅವಕಾಶ ಬೇಕಲ್ವಾ? ನನಗೆ ಗೊತ್ತು, ಸ್ವಾತಿ ವಿಷಯದಲ್ಲಿ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ನಿಮಗೆಲ್ಲ ವಿಶ್ವಾಸದ್ರೋಹ ಮಾಡಿದ್ದೀನಿ. ಆದರೆ ಇವತ್ತು ಅವಳು ಬಂದಿದ್ದರೆ ಅವಳ ಹತ್ರ ಕ್ಷಮೆ ಕೇಳೋಣ ಅಂತಿದ್ದೆ, ಆದರೆ ಅವಳು ಬರಲಿಲ್ಲ. ನನಗೆ ಗೊತ್ತು, ಅವಳು ನನಗೆ ಕ್ಷಮಿಸಲ್ಲ ಅಂತ. ನೋಡಿದ್ರ ಜಯಶ್ರೀ ಅವರೇ, ಪಶ್ಚಾತ್ತಾಪದಿಂದ ನನ್ನ ತಮ್ಮ ಕಣ್ಣೀರಿಡ್ತಾ ಇದ್ದಾನೆ. ನೋಡಿ, ತನ್ನ ಮೊದಲನೇ ಮದುವೆಯಿಂದ ತುಂಬ ನೋವು ಅನುಭವಿಸ್ತಾನೆ. ಆ ನೋವನ್ನ ಮರೆಯೋದಕ್ಕೋಸ್ಕರ ಸ್ವಾತಿನ ಮದುವೆ ಆದ. ಡಿವೋರ್ಸ್ ಮಾಡಿರೋ ವಿಷಯನ ನಿಮ್ಗೆ ಹೇಳಿಲ್ಲ ಅನ್ನೋದು ತಪ್ಪು ನಿಜ, ಆದರೆ ಅದು ಒಂದೇ ಕಾರಣಕ್ಕೆ ಅವನು ಒಂಟಿಯಾಗಿ ಈ ರೀತಿ ಕೊರಗಬೇಕಾ? ನೀವೇ ಹೇಳಿ. ಆಂಟಿ, ನಾನು ಯಾಕೆ ಸಹಾಯಕ್ಕೆ ಹೊರಟಿದ್ದೆ ಅಂತ ಕೇಳಿದ್ರಲ್ಲ ನೀವು, ನಿಮ್ಮ ಮಗಳನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಆಂಟಿ ನನಗೆ. ಸ್ವಾತಿ ನನ್ನ ಜೀವನದಿಂದ ದೂರ ಹೋದ್ಮೇಲೆ ನನಗೆ ಸಾಯ್ಬೇಕು ಅಂತ ನಿರ್ಧಾರ ಮಾಡಿತ್ತು. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ.
ಜಯಶ್ರೀ ಅವರೇ, ನನ್ನ ತಮ್ಮನ ಸ್ಥಾನದಲ್ಲಿ ನಿಮ್ಮ ಮಗ ಇದ್ದಿದ್ರೆ ನಿಮಗೆ ಹೇಗೆ ಅನಿಸ್ತಿತ್ತು ನೋಡಿ? ನನ್ನ ತಾಯಿಗೆ ಮನಸ್ಸಿಗೆ ಎಷ್ಟು ನೋವಾಗಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ನನ್ನ ತಮ್ಮನ ಪಾಸ್ಟ್ ಲೈಫ್ ಮುಗಿದು ಹೋದ ಅಧ್ಯಾಯ. ಆ ಹುಡುಗಿನ ಅವನು ಕನಸು ಮನಸ್ಸಲ್ಲೂ ನೆನೆಸ್ಕೊಳ್ಳೋದಿಲ್ಲ. ಸ್ವಾತಿ ಅಂದರೆ ಅವನು ತುಂಬ ಪ್ರೀತಿಸ್ತಾನೆ. ಸ್ವಾತಿಗೋಸ್ಕರ ತನ್ನ ಪ್ರಾಣನೇ ಕೊಡೋಕೆ ರೆಡಿಯಾಗಿದ್ದಾನೆ. ಆದರೂ ಸಹ ಸ್ವಾತಿಗೆ ಇವನ ಮೇಲಿರೋ ಕೋಪ ಇನ್ನೂ ಆರಿಲ್ಲ ಅಲ್ವಾ? ಏನೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಈ ಸರಿ ಅವನ ಪ್ರಾಣನ ನಾವು ಉಳಿಸ್ಕೊಂಡಿದ್ದೀವಿ. ಮತ್ತೆ ಇದೇ ಥರ ಏನಾದರೂ ಆದರೆ ನಾವು ಅವನ್ನ ಉಳಿಸ್ಕೊಳ್ತೀವಿ ಅಂತ ನಂಬಿಕೆ ನನಗಿಲ್ಲ. ಚೇಚ, ಆ ಥರ ಯಾಕೆ ಮಾತಾಡ್ತೀರಾ? ಜಯಶ್ರೀವ್ರೇ, ಈಗ ನನ್ನ ತಮ್ಮನ ಜೀವನ ನಿಮ್ಮ ಮಗಳ ಕೈಲಿದೆ. ದಯವಿಟ್ಟು ನಿಮ್ಮ ಮಗಳೇ ನೀವು ಬುದ್ಧಿ ಹೇಳಿ. ಅವಳು ಹಠ ಮಾಡಿ ಅವನಿಂದ ದೂರ ಇಳಿದ್ರೆ ನಾವು ಶಾಶ್ವತವಾಗಿ ಅವನು ಕಳ್ಕೊಂಡ್ಬಿಡ್ತೀವಿ. ಜಯಶ್ರೀವ್ರೇ, ಇದು ನಿಮ್ಮ ಕೈಯೆಲ್ಲ ಕಾಲು ಅಂತ ತಿಳ್ಕೊಳ್ಳಿ. ಮಗ ಸೊಸೆ ಒಂದಾಗಿರಬೇಕು ಅಂತ ನನಗೆ ಆಸೆ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ ಇಂದುಮತಿ? ನನ್ನ ಮಗಳ ಜೀವನ ಸರಿ ಹೋಗಬೇಕು ಅಂತ ನನಗೆ ಆಸೆ ಅಲ್ವಾ? ಇಷ್ಟೆಲ್ಲ ಕೇಳ್ಕೋಬೇಕಾ ನೀವು? ಸುಮತಿಯವರೇ, ನಾವೆಲ್ಲ ಮೋಸಗಾರರು ಅಂತ ನಮ್ಮ ಸಂಬಂಧನ ಕಡ್ಕೊಂಡು ಹೋದ್ರಿ ನೀವು. ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ. ಆದರೆ ಈ ಪರಿಸ್ಥಿತಿನ ನೀವು ನೋಡ್ತಾ ಇದ್ದೀರಲ್ವಾ? ನನ್ನ ತಮ್ಮ ಮೋಸಗಾರ ಅಂತಷ್ಟೇ ನೀವು ತಿಳ್ಕೊಂಡಿದ್ರಿ. ಆದರೆ ಸ್ವಾತಿ ಹತ್ರ ಅವ್ನಿಗೆ ಯಾಕೆ ನಿಜ ಹೇಳಿಲ್ಲ ಅಂತ ನಿಮಗೀಗ ಅರ್ಥ ಆಗಿರ್ಬೋದಲ್ವಾ? ಅವಳನ್ನ ಕಳ್ಕೊಂಬಿಡ್ತೀನಿ ಅಂತ ಭಯ ಆಗಿತ್ತು ಅವನಿಗೆ. ಈಗ ನೋಡಿ, ಅವಳನ್ನ ಕಳ್ಕೊಂಬಿಟ್ಟೆ ಅಂತ ಎಷ್ಟು ಕಂಗಾಲಾಗಿದ್ದಾನೆ ಅವನು. ನೀವೇ ಹೇಳಿ, ನನ್ನ ತಮ್ಮ ವಂಚಕನ ಮೋಸಗಾರನ ನೀವೇ ತೀರ್ಮಾನ ಮಾಡಿ. ನೋಡಿ, ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀವಿ. ಸ್ವಾತಿ ದೊಡ್ಡ ಮನಸ್ಸು ಮಾಡಿ ತನ್ನ ನಿರ್ಧಾರನ ಬದಲಾಯಿಸ್ಕೋಬೇಕು. ಅವಳು ಈ ಮನೆಗೆ ವಾಪಸ್ ಬಂದರೆ ನಮಗೆಲ್ಲ ಸಂತೋಷ ಆಗುತ್ತೆ ಅಲ್ವಾ ಪ್ರಶಾಂತ? ನಿನ್ನೆ ಸಾಯಂಕಾಲ ಬಂದಮ್ಮ, ನೀನು ಆಫೀಸಿಂದ ಬರೋ ತೊಡ ಆಯ್ತಲ್ಲ, ನಾನು ಮಲಗ್ಬಿಟ್ಟಿದ್ದೆ, ಬೆಳಿಗ್ಗೆ ಮಾತಾಡ್ಸೋಣ ಅಂತ ಸುಮ್ಮನಾದೆ. ಆದರೆ ಮನೆಯಲ್ಲಿ ಯಾರು ಹೇಳಲೇ ಇಲ್ಲ. ನಾನೇ ಹೇಳಿದೆ ಇಷ್ಟೊತ್ತಿನಲ್ಲಿ ಅವಳನ್ನ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ, ಬೆಳಿಗ್ಗೆ ಮಾತಾಡ್ಸೋಣ ಅನ್ಕೊಂಡು ಸುಮ್ಮನಾದೆ. ಏನ್ ಬಂದಿತ್ತಪ್ಪ? ಹೀಗೆ ಕೆಲಸದ ಮೇಲೆ ಬಂದವನು, ಹಾಗೆ ನಿಮ್ಮ ಮನೆಗೆ ಬಂದ್ಬಿಟ್ಟೆ. ಇಲ್ಲೇ ಊಟ ಉಪಚಾರ ಎಲ್ಲ ಆಯಿತು, ಇವತ್ತು ಮನೆಗೆ ಹೊರಡೋಣ ಅಂತ ಹೊರಟಿದ್ದೀನಿ. ಅಂದ ಹಾಗೆ ನಿನ್ನ ಪತ್ರಿಕೆ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ವೆರಿ ಗುಡ್. ಆಮೇಲೆ ಇತ್ತೀಚೆಗೆ ಯಾರೋ CEO ಅಪಾಯಿಂಟ್ ಮಾಡಿದಿರಿ ಅಂತ ಕೇಳ್ಪಟ್ಟೆ. ಹೌದು, ಶ್ರೀರಾಮ್ ಅಂತ. ಮೊನ್ನೆ ಅಷ್ಟೇ ನೇಮಕ ಮಾಡ್ಕೊಂಡ್ವಿ. ಈಗ ಪತ್ರಿಕೆಗೆ ಒಂದೊಳ್ಳೆ ಬಲ ಬಂದಂಗೆ ಆಗ್ತಾ ಇದೆ. ವೆರಿ ಗುಡ್. ಇವತ್ತು ಆಫೀಸ್ಗೆ ಹೊರಟಿಯಾ? ಇನ್ನು ಏನೂ ಅನ್ಕೊಂಡಿಲ್ಲ. ಅಲ್ಲಮ್ಮ, ಈ ಪ್ರತಿದಿನ ಆಫೀಸ್ಗೆ ಹೋಗ್ಬೇಕಲ್ವಾ? ಯಾಕೆ, ಅಲ್ಲೇನಿದೆ ಅಂತ ಹೋಗ್ಬೇಕು? ಅಲ್ಲಮ್ಮ, ಅದು ಇಲ್ಲೇ ಯಾಕೆ ಬಿದ್ದಿರ್ತೀಯ? ಅಲ್ಲಿ ಹೋಗಿ ಸಾಯಿ ಅಂತ ಹೇಳ್ತಾ ಇದ್ದೀರಾ? ಅಲ್ಲಮ್ಮ, ನಾನೇನು ತಪ್ಪಿನ ಮಾತಾಡಿದೆ? ಪ್ರತಿದಿನ ಹೋಗ್ಬೇಕು ಅಲ್ವಾ ಅಂದೆ, ಅದ್ರಲ್ಲಿ ತಪ್ಪೇನಮ್ಮ? ನೀವು ಒಬ್ಬ ಯೋಗ್ಯ ವ್ಯಕ್ತಿ ಕೊಟ್ಟು ನನ್ನ ಮದುವೆ ಮಾಡಿದ್ರೆ ನಾನು ಚೆನ್ನಾಗೇ ಇರ್ತಿದ್ದೆ. ಜೀವನದಲ್ಲಿ ಸಂತೋಷ ಹುರುಪು ಎಲ್ಲ ಇರ್ತಾ ಇತ್ತು. ಅಯೋಗ್ಯನ್ ಕೊಟ್ಟು ಮದ್ವೆ ಮಾಡಿದ್ರಿ. ನಾಲ್ಕು ದಿನ ನನ್ನ ಸರಿಯಾಗಿ ಬಾಳಿಸ್ಲಿಲ್ಲ, ಅರ್ಧ ದಾರಿ ಕೈಕೊಟ್ಟು ಹೊರಟೋದ್ರು. ನಾನು ಹೇಗೆ ಚೆನ್ನಾಗಿರ್ಲಿ? ಅಲ್ಲಮ್ಮ, ಅದು
ನನ್ನ ಜೀವನದಲ್ಲೂ ಸುಖ ನೆಮ್ಮದಿ ಅಂತ ಇದ್ದಿದ್ರೆ ನಾನು ಎಲ್ಲರ ಥರನೇ ಇರ್ತಿದ್ದೆ. ಈ ವಯಸ್ಸಿಗೆ ಈ ಸ್ಥಿತಿಗೆ ತಂದು ಹೋದ್ರಲ್ಲ, ಇದು ನಿಮಗೆ ಸರಿ ಅನ್ಸತ್ತಾ? ನಾನು ಅದನ್ನು ಸರಿ ಅಂತ ಹೇಗಮ್ಮ ಹೇಳಿ? ಹೋದನು ಹೋದ, ಆದರೆ ಇರೋರ ಜೀವನ ಬಹಳ ಮುಖ್ಯನಮ್ಮ. ಇಲ್ಲಿ ಮುಗಿದು ಹೋಗಿರೋದು ನಿನ್ನ ಗಂಡನ ಬದುಕೆ ಹೊರತು ನಿನ್ನದಲ್ಲ. ಅಂದ್ರೆ ನಾನ್ ಬೇರೆ, ನನ್ನ ಗಂಡ ಬೇರೆ ಅಂತನ? ಚಿಚೆ, ನಾನು ಹಾಗೆ ಹೇಳಲಿಲ್ಲಮ್ಮ. ಹೋದವ್ರು ಹೋದ್ರು, ಆದ್ರೆ ಇಲ್ಲಿ ಬದುಕಿರೋರ ಜೀವನ ಬಹಳ ಮುಖ್ಯ ಅಂತ. ನಿನ್ನ ಗಂಡನ ವಿಷಯಕ್ಕೆ ನೀನ್ ಯಾಕಮ್ಮ ತಲೆ ಕೆಡಿಸ್ಕೋತೀಯ? ಅಂದ್ರೆ ನನಗ್ ತಲೆ ಕೆಟ್ಟಿದೆ ಅಂತನ? ನನ್ಗೆ ಹುಚ್ಚಿಡ್ತಿದ್ದೆ, ತಲೆ ಸರಿ ಇಲ್ಲ ಅಂತನ? ಯಾರು ಯಾರು ಫೋನ್ ಮಾಡಿದ್ದು? ಇಲ್ಲಿಂದ ಯಾರೋ ಫೋನ್ ಮಾಡಿ ನಿಮ್ ಕಂಪ್ಲೇಂಟ್ ಮಾಡಿರ್ತಾರೆ, ಹೇಳಿ ಯಾರು ಫೋನ್ ಮಾಡಿದ್ರು ಅಂತ? ನಾನು ಹಾಗೆ ಹೇಳಲಿಲ್ಲಮ್ಮ. ನೀನು ಹೇಗೆ ಹೇಳ್ತೀರಾ? ನೀವು ಬಂದಾಗ್ಲೇ ಅನ್ಕೊಂಡೆ ಏನೋ ಫ್ರೀ ಅಡ್ವೈಸ್ ಕೊಡಕ್ಕೆ ಬಂದಿರ್ತೀರಾ ಅಂತ. ಏನ್ ಪ್ರಾಬ್ಲಮ್ ಏನ್ ನಿಮ್ದು?